ಹಾಯ್ ಗೈಸ್, ವೆಲ್ಕಮ್ ಟು ದ ಶಾಬ್ಲಿ ಹಾಟ್ ದ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ. ತಮ್ಮೆಲ್ಲರಿಗೂ ಒಂದು ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ತಂದಿದ್ದೀವಿ. ಅದೇನಪ್ಪ ಅಂದರೆ, ದಾವಣಗೆರೆಯಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಹತ್ರ ಈ ಒಂದು ಗ್ರೌಂಡಲ್ಲಿ ವಾಲ್ಮೀಕಿ ಜನೋತ್ಸವ ಇಲ್ಲಿ ನಡೀತಾ ಇದೆ. ಅದೇ ರೀತಿ ಭೂಮಿ ಪೂಜೆ ಮತ್ತು ರಾಜಮಠದ ಸಮಾವೇಶ ಪೂರ್ವಭಾವಿ ಸಭೆ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ದಿನಾಂಕ 18/6/2017 ಭಾನುವಾರ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಹೊದಿಗೆರೆ ರಮೇಶ್ ಸರ್, ರಾಜ್ಯಾಧ್ಯಕ್ಷರು, ಪರಿಶಿಷ್ಟ ಪಂಗಡಿ ವಿಭಾಗದ JDS ಅಭ್ಯರ್ಥಿ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಮಾತಾಡೋಣ. ಜಗಳೂರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತ ಕೃಷಿಕಪ್ಪ ಅವರು, ಬಾಯ್ಕೊಂಡ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತ ಅದೇ ರೀತಿ ನಮ್ಮ ಜೊತೆಗೆ ಹರಿಹರ ಶಾಸಕರಾದಂತಹ ಎಚ್ ಶಿವಶಂಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ ಸರ್. ನಮಸ್ತೆ. ನಮಸ್ಕಾರ ಸರ್. ಈ ಒಂದು ಭಾವಿಪೂರ್ವ ಸಭೆ ಇವತ್ತು ಅತ್ಯುತ್ತಮವಾದಂತಹ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ಸರ್? ಇದು ನಾ ಭೂತ ನಾ ಭವಿಷ್ಯತ್ ಎನ್ನುವ ಕಾರ್ಯಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಇವತ್ತು ರಾಜ್ಯದಲ್ಲಿ ಜನತಾದಳ ಪಕ್ಷದ ಗಾಳಿ ಬೀಸ್ತಾ ಇದೆ. ಒಂದು ಬಾರಿ ಜನರು ಮತದಾರರು, ರಾಜ್ಯದ 6.5 ಕೋಟಿ ಮತದಾರರು ಒಂದು ಬಾರಿ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಬಡವರ ಕಲ್ಯಾಣ ಆಗಬೇಕು, ರಾಜ್ಯದ ರಕ್ಷಣೆ ಆಗಬೇಕು, ಕಲ್ಯಾಣ ಕರ್ನಾಟಕ ಆಗಬೇಕು, ಬಸವಣ್ಣವರ ಕನಸಿನಂತೆ ಈ ರಾಜ್ಯ ಮತ್ತೊಮ್ಮೆ ಏನು ಸದೃಢವಾಗಿ ಬೆಳೀಬೇಕು ಅನ್ನೋದು ಎಲ್ಲರ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಹಿಂದೆ ದಶದಿಕ್ಕುಗಳಿಂದ ದಾವಣಗೆರೆಗೆ ಅನ್ನುವ ಏನು ಮಂತ್ರದೊಂದಿಗೆ ನಮ್ಮ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿತ್ತು. ಇವತ್ತು ರಾಜ್ಯದ ಇತಿಹಾಸವನ್ನು ನೋಡಿದರೆ ಎಲ್ಲ ಪಕ್ಷಗಳು 10 ವರ್ಷಕ್ಕೊಂದು ಸಾರಿ ಅಧಿಕಾರಕ್ಕೆ ಬರ್ತಾ ಇದ್ದಾವೆ. ಹಾಗೆ ನಮ್ಮ ಪಕ್ಷವೂ ಕೂಡ ಏನು, ನಮ್ಮ ಕುಮಾರಣ್ಣವರು 2006ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಮತ್ತೆ ಈಗ 2018ರಲ್ಲಿ ಮುಖ್ಯಮಂತ್ರಿಗಳಾಗೋದ್ರಲ್ಲಿ ಅನುಮಾನ ಇಲ್ಲ. ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದು ಕಾರ್ಯಕ್ರಮ ದಾವಣಗೆರೆಯಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ವಾಲ್ಮೀಕಿ ಜನೋತ್ಸವ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು, ಪಕ್ಷದ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಪೂರ್ವಭಾವಿಯಾಗಿ ಈ ಸಭೆಯನ್ನು ಕರೆದಿದ್ದೇವೆ. ಇವತ್ತು ಏನು ಪೆಂಡಾಲ್ ಪೂಜೆಯನ್ನು ನಾವಿವತ್ತು ನೆರವೇರಿಸಿದ್ದೇವೆ. ಏನು ರಾಜ್ಯದ ವಿವಿಧ ಭಾಗಗಳಿಂದ ಮುಖಂಡರುಗಳು, ಅಧ್ಯಕ್ಷರುಗಳು, ಇವತ್ತೇನು ನಮ್ಮ ಪರಿಶಿಷ್ಟ ಪಂಗಡದ ಘಟಕದ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರಮೇಶ್ರವರ ನೇತೃತ್ವದಲ್ಲಿ ಮತ್ತು ವಿವಿಧ ಮುಖಂಡರ ನೇತೃತ್ವದಲ್ಲಿ ಇವತ್ತು ಕರೆದಿರ್ತಕ್ಕಂಥ ಈ ಸಭೆ ಯಶಸ್ವಿಯಾಗಿದೆ. ಇವತ್ತು ಪೆಂಡಾಲ್ ನಾವು 200x400 ಪೆಂಡಾಲನ್ನು ಹಾಕಿಸ್ತಾ ಇದ್ದೇವೆ. ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇದೆ. ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ವಿವಿಧ ಭಾಗಗಳಿಂದ ಬರ್ಮಾಡ್ಕೊಳ್ಳಿಕ್ಕೆ ನಾವು ಆತಿಥ್ಯವನ್ನು ನೆರವೇರಿಸಲಿಕ್ಕೆ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ ಸರ್. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು BJP ಕೂಡ ಬಲಿಷ್ಠವಾದಂಥ ಪಕ್ಷಗಳು ಇದ್ದಾವೆ, ಇದ್ರ ಅಪೋಸಿಟ್ ನೀವು ಕೆಲಸ ಮಾಡಲಿಕ್ಕೆ ಹಾಗೂ ಇದಕ್ಕೂ ಪೈಪೋಟಿ ಕೊಡಲಿಕ್ಕೆ ಏನೇನೋ ನೀವು ಹಮ್ಮಿಕೊಂಡಿದ್ದೀರಿ ಸರ್? ಇವತ್ತು ಪೈಪೋಟಿ ಕೊಡೋದಕ್ಕಿಂತ ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯದಲ್ಲಿ ಜನತಾದಳನೇ ನಿರ್ಣಾಯಕ ಅನ್ನೋದು ಜನರ ಮನಸ್ಸಿನಲ್ಲಿ ಬಂದಿದೆ. ಇವತ್ತು ಆ ರೀತಿ ಘಟನೆಗಳು ಕೂಡ ನೀವು ರಾಜಕೀಯ ಘಟನೆಗಳನ್ನ ಜನರು ನೋಡ್ತಾ ಇದ್ದಾರೆ, ಮಾಧ್ಯಮವು ಕೂಡ ಗಮನಿಸ್ತಾ ಇದೆ. ಹಾಗಾಗಿ ನಿರ್ಣಾಯಕ ಪಾತ್ರ ವಹಿಸೋದ್ರ ಜೊತೆಯಲ್ಲಿ ರಾಜ್ಯದ ಚುಕ್ಕಾಣಿ, ರೈತರ ಪರ ಚುಕ್ಕಾಣಿ ಹಿಡಿಲೇಬೇಕು. ರೈತರ ಬೆಳಕು ಜನತಾದಳ, ಜನರ ಜೀವನಾಡಿ ಜನತಾದಳ. ಹಾಗಾಗಿ ಎಲ್ಲರ ಬದುಕಿಗೆ ಆಸರೆ ಆಗ್ತಕ್ಕಂಥ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ ಆಗಿದೆ. ಆ ನಾಯಕತ್ವವನ್ನು ಕೊಡ್ತಕ್ಕಂಥ ಸಮರ್ಥ ನಾಯಕರು ಕುಮಾರಣ್ಣವರು ಅನ್ನೋದನ್ನು ನಾವಿವತ್ತು ರಾಜ್ಯದ ಜನರು ಗಮನಿಸಿದ್ದಾರೆ, ನಿರ್ಧರಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಆ ನಿಟ್ಟಿನಲ್ಲಿ ಇದೊಂದು ಸಮಾವೇಶ ಅನ್ನೋದನ್ನು ಹೇಳಿಕ್ಕೆ. ಓಕೆ, ಅದೇ ರೀತಿ ಸರ್, ನಮ್ಮ ವರ್ಲ್ಡ್ ವೈಡ್ ಎಲ್ಲ ನಮ್ಮ ವ್ಯೂವರ್ಸ್ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಅವ್ರಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ಬಡವರ ಪರವಾಗಿ ನಿಲ್ತಕ್ಕಂಥ, ರೈತರ ಪರವಾಗಿ ನಿಲ್ತಕ್ಕಂಥ,
ಶೋಷಿತರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕತ್ವಕ್ಕೆ ದಯವಿಟ್ಟು ಬೆಂಬಲಿಸಿ ಇವತ್ತು ಆ ನಾಯಕತ್ವ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರಲ್ಲಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಮಾನ್ಯ ದೇವೇಗೌಡರಲ್ಲಿ ಅದನ್ನ ಇವತ್ತು ನಾವೆಲ್ಲರೂ ಕಾಣ್ಬೋದಾಗಿದೆ. ಇವತ್ತೇನು ಮಾನ್ಯ ನರೇಂದ್ರ ಮೋದಿರವರು ಪ್ರಧಾನಮಂತ್ರಿಗಳಾಗಲಿ, ಮಾನ್ಯ ಸಿದ್ದರಾಮಯ್ಯನವರಾಗಲಿ, ಇವತ್ತು ಏನು ಉದ್ಘಾಟನೆಗಳನ್ನು ದೇಶದಾದ್ಯಂತ ರಾಜ್ಯದಾದ್ಯಂತ ಏನು ಮಾಡ್ತಾ ಇದ್ದಾರೆ, ಆ ಎಲ್ಲ ಕಾಮಗಾರಿಗಳಿಗೆ ಕೆಲಸಗಳಿಗೆ ಮಾನ್ಯ ದೇವೇಗೌಡರು ಕುಮಾರಣ್ಣವರು ಇಟ್ಟಂಥ ಅಡಿಗಲ್ಲು ಇವತ್ತು ಸಾಕ್ಷಿಯಾಗಿದೆ. ಇವತ್ತು ಈ ರಾಜ್ಯದಲ್ಲಿ ಏನು ರಾಜಕಾರಣಕ್ಕೆ ನೆಲೆ ಕೊಟ್ಟಂಥದ್ದೇ ಜನತಾದಳ. ಇವತ್ತು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಪಕ್ಷಗಳಿಗೆ ಹೋಗಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಜನತಾದಳದ ಪಕ್ಷದಿಂದ ಹೋಗಿರ್ತಕ್ಕಂಥವ್ರೇ. ಇವತ್ತು ಭದ್ರ ಬುನಾದಿ ಜನತಾದಳನೇ ಇವತ್ತು ರಾಜ್ಯದಲ್ಲಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಬುನಾದಿಯನ್ನು ಅಳಗಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಖಂಡಿತವಾಗಿ ಆ ಮನೆಗಳು ನೆಲಸಮ ಆಗ್ತವೆ. ಆ ದಿನಗಳು ದೂರ ಇಲ್ಲ. ಇವತ್ತು ಎಲ್ಲರಲ್ಲೂ ಕೈ ಮುಗಿದು ನಾನು ಮನವಿ ಮಾಡೋದಷ್ಟೇ, ಒಂದು ಬಾರಿ ಕುಮಾರಣ್ಣ ಅವರಿಗೆ ಅಧಿಕಾರ ಕೊಡಿ, ಈ ರಾಜ್ಯದ ಕಲ್ಯಾಣವನ್ನು ಖಂಡಿತವಾಗಿ ಕುಮಾರಣ್ಣ ಅವರು ಮಾಡಿಕೊಡ್ತಾರೆ ಅಂತ ನಾನು ಈ ಯೂಟ್ಯೂಬ್ ದರ್ಶಕರಿಗೆ ನಾನು ಮನವಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿ ಇದೀಗ ನೀವು ಕೇಳಿದಂಥ ಮಾತುಗಳು ಹರಿಹರದ ಜನಪ್ರಿಯ ಶಾಸಕರಾದಂಥ ಎಚ್ ಎಸ್ ಶಿವಶಂಕರ್ ಸರ್ ಹೇಳಿದಂಥ ಮಾತುಗಳು ಇದೀಗ ಕೇಳಿದ್ವಿ. ಅದೇ ರೀತಿ ಇನ್ನೊಬ್ಬರು ಮುಖಂಡರು ಜೊತೆಗಿದ್ದಾರೆ. ಅವರು ಇದ್ದಾರೆ ಹೊದಿಗೆರೆ ರಮೇಶ್ ಸರ್, ರಾಜ್ಯಾಧ್ಯಕ್ಷರು ಪರಿಷತ್ ಪಂಗಡ ವಿಭಾಗದವರು, ಅವರು ಚನ್ನಗಿರಿಯಿಂದ ಆಗಮಿಸಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಇವತ್ತು ಈ ಒಂದು ವಾಲ್ಮೀಕಿ ಜನೋತ್ಸವದ ಭೂಮಿ ಪೂಜೆ ಮತ್ತು ರಾಜ್ಯಮಟ್ಟದ ಸಮಾವೇಶದ ಭಾವಿಪೂರ್ವೆ ಸಭೆಯಲ್ಲಿ ನಡೀತಾ ಇದೆ, ಅತ್ಯುತ್ತಮವಾದಂಥ ಸಭೆ ಕೂಡ ಇಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರೋ? ಎಲ್ಲ ಯೂಟ್ಯೂಬ್ ದರ್ಶಕರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇವತ್ತು ದೇವೇಗೌಡರು ರಾಜ್ಯದ ಪ್ರಧಾನಿಗಳಾಗಿ, ರಾಷ್ಟ್ರದ ಪ್ರಧಾನಿಗಳಾಗಿ, ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ವರ್ಗದ ಎಲ್ಲ ವಲಯಗಳ ಜನರಿಗೆ ಸಾಕಷ್ಟು ಸೇವೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಈ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಸಾಕಷ್ಟು ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳಿದ್ದಾವೆ. ಅದರಲ್ಲಿ ಒಂದೆರಡನ್ನು ಇಲ್ಲಿ ಉದಾಹರಣೆಗೆ ಬಿತ್ತರಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಮೊದಲನೇದಾಗಿ 1991 ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು ಲೋಕಸಭೆ ಹೊರಗಡೆ ಮತ್ತು ಒಳಗಡೆ ಎರಡೂ ಕಡೆ ಹೋರಾಟ ಮಾಡಿ ಇವತ್ತು ವಾಲ್ಮೀಕಿ ಮತ್ತು ನಾಯಕ ಪದಗಳನ್ನ ಪರಿಶಿಷ್ಟ ಪಂಗಡ ಮೀಸಲಾತಿಗೆ ಸೇರಿಸದೇ ಇದ್ದಿದ್ದರೆ ಇವತ್ತು ನಮ್ಮ ಸಮಾಜದಲ್ಲಿ ಲಕ್ಷಾಂತರಗಟ್ಟಲೆ ಜನ ಎಲ್ಲೆಲ್ಲ ಒಳ್ಳೆ ಇಂಜಿನಿಯರ್ಸ್ಗಳು ಡಾಕ್ಟರ್ಸ್ ಆಗ್ತಿರಲಿಲ್ಲ. ಅದರ ಜೊತೆಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನ ಪಡೆದಿದ್ದಾರೆ. ಅದರ ಪ್ರಕಾರ ಇನ್ನು ರಾಜಕಾರಣದಲ್ಲಿ ಕೂಡ ಇವತ್ತು 15 ಮೀಸಲಾತಿ ಕ್ಷೇತ್ರದಲ್ಲಿ ಎಷ್ಟು ನಾಯಕ ಸಮಾಜದ ಎಮ್ ಎಲ್ ಎಗಳಿದ್ದೀವಿ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ರಾಜಕೀಯವಾಗಿ ಶೈಕ್ಷಣಿಕ ರಂಗದಲ್ಲಿ ಔದ್ಯೋಗಿಕ ರಂಗದಲ್ಲಿ ಎಲ್ಲ ವಲಯಗಳಲ್ಲೂ ಕೂಡ ನಾವು ಮೀಸಲಾತಿಯನ್ನು ಸದ್ಬಳಕೆ ಮಾಡ್ಕೊಂಡು ಈ ಸಮಾಜ ಏನಾದ್ರೂ ಅಭಿವೃದ್ಧಿ ಪದ್ಧತಿ ಸಾಗ್ತಾ ಇದೆ ಎಂದ ಕಾರಣ ಪ್ರಮುಖವಾಗಿ ದೇವೇಗೌಡರು. ಇದನ್ನು ವಿರೋಧ ಪಕ್ಷದವರು ಕೂಡ ಒಪ್ಕೊಳ್ತಕ್ಕಂಥದ್ದು. ಇವತ್ತು ಅದ್ರ ಜೊತೆಗೆ ಕುಮಾರಣ್ಣವರು ನಮ್ಮ ಸಮಾಜದ ಒಳಿತಿಗಾಗಿ, ಸಂಘಟನೆಗಾಗಿ, ನಮ್ಮ ಸಮಾಜದ ಒಂದು ಕಿರೀಟ ಸ್ಥಾಪನೆ ಅಂದರೆ ನಮ್ಮ ಸಮಾಜದ ಸಂಕೇತ ನಮ್ಮ ಮಠ ವಾಲ್ಮೀಕಿ ಪಠ ಗುರುಪೀಠ. ಆ ಗುರುಪೀಠ ಸ್ಥಾಪನೆಗೆ ಕುಮಾರಣ್ಣವರು ಅವರಿನ್ನೂ ರಾಜಕೀಯಕ್ಕೆ ಪ್ರವೇಶ ಮಾಡಿರಲಿಲ್ಲ. ಅವರು ವೈಯಕ್ತಿಕವಾಗಿ ಹಣ ಸಂಪಾದನೆ ಮಾಡಿದಂಥ ಹಣದಲ್ಲಿ ಇವತ್ತು ನಮಗೆ ಅಲ್ಲಿ ಆಸ್ತಿ ಖರೀದಿ ಮಾಡಿ ಇವತ್ತು 6 ಜಮೀನನ್ನು ಕೊಡಿಸಿ ಇವತ್ತು ಗುರುಪೀಠ ಸ್ಥಾಪನೆಗೆ ಕಾರಣ ಆದಂಥವರು ಸನ್ಮಾನ್ಯ ಶ್ರೀ ಕುಮಾರಣ್ಣವರು. ಸರ್, ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದಂಥ ಚಿದಾನಂದಪ್ಪ ಸರ್, ಅವರು ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಒಂದು ಭಾವಿಪೂರ್ವ ಸಭೆ, ಈ ಒಂದು ಇದರ ಬಗ್ಗೆ ಪೂರ್ತಿ ಪ್ಲ್ಯಾನ್ ಹೇಗೆ ನಡೀತಾ ಇದೆ, ಹೇಗೆ ಮಾಡಬೇಕು ಅನ್ಸ್ಕೊಂಡಿದ್ದೇವೆ ಸರ್? ಏನು ಮಾನ್ಯ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಈ ಒಂದು ಜಿಲ್ಲೆಯಲ್ಲಿ ಒಂದು ಸಮಾವೇಶ ಮಾಡಬೇಕು, ವಾಲ್ಮೀಕಿ ಸಮಾವೇಶ ಮಾಡಬೇಕು ಅಂತೇಳಿ ನಮಗೆ ಈ ಜಿಲ್ಲೆಯೊಳಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ದಿವಸ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಪಕ್ಷದ ಎಲ್ಲ ಹಿರಿಯರು ಮುಖಂಡರನ್ನು ಶಾಸಕರೊಟ್ಟಿಗೆಲ್ಲ ಚರ್ಚೆ ಮಾಡಿ ಈ ಸಭೆಯಲ್ಲಿ ನಾವು ನಿರ್ಣಯ ತೊಗೊಂಡಿದ್ದೀವಿ ಅಂತಂದರೆ ಇವತ್ತಿನ ಈ ಸಭೆ, ಈ ನಮ್ಮ 1 ನಡೆದಿರುವ ಈ ಸಭೆ ಯಶಸ್ವಿ ಆಗಬೇಕು. ಯಶಸ್ವಿ ಆಗಲಿಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮ ರೂಪುರೇಷೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 200,000 ಸೇರುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ. 200,000 ಬಂದರೂ ಸಹ ಅಷ್ಟೊಂದು ಜನಕ್ಕೆ ನಾವು ವ್ಯವಸ್ಥೆ
ಪೆಂಡಾಲ್ ವ್ಯವಸ್ಥೆ, ಆಮೇಲೆ ಊಟದ ವ್ಯವಸ್ಥೆ, ಆಗ ಸಲಕರಣೆ ಯಾವ ರೀತಿ ಯಾವ ತೊಂದರೆ ಆಗದೈತೆ ನಾವು ನಡ್ಕೊಳ್ತೇವೆ ಅಂತೇಳಿ ಸಂದರ್ಭದಲ್ಲಿ ಎಲ್ಲರೂ ಪಕ್ಷದ ಕಾರ್ಯಕರ್ತರು ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಇದೀಗ ನೀವು ಕೇಳಿದಂಥ ಮಾತುಗಳು ಒದಿಗೆರೆ ರಮೇಶ್ ಸರ್ ಆಗಿರ್ಬೋದು, ಅವಾಗ ಹರಿಹರದ ಶಾಸಕರಾಗಿರ್ಬೋದು, ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಮಾತುಗಳು ನಾವು ಕೇಳಿದ್ದೀವಿ. ಅದೇ ರೀತಿ ನಮ್ಮ ಜೊತೆಗೆ ದಾವಣಗೆರೆ ದಕ್ಷಿಣ ವಲಯ ಅಧ್ಯಕ್ಷರಾದಂಥ ಟಿ ಅಸ್ಗರ್ ಸರ್ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈ ಒಂದು ಪೂರ್ವಭಾವಿ ಸಭೆ, ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕ ರಾಜ್ಯ ಜನತಾದಳ ಜಾತ್ಯತೀತ ಎಸ್ಟಿ ಘಟಕದಿಂದ ವಾಲ್ಮೀಕಿ ಜನೋತ್ಸವ ಅನ್ನುವಂಥ ಒಂದು ಸಮಾವೇಶ, ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಆ ತೀರ್ಮಾನದಂತೆ ಇವತ್ತು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದೀವಿ. ಬರುವ ದಿನಾಂಕ 1ನೇ ತಾರೀಕಿಗೆ ನಾವು ಈ ಸಮಾವೇಶವನ್ನು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ರಾಜ್ಯಾದ್ಯಂತದಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. 1993 ದಶದಿಕ್ಕುಗಳಿಂದ ಅಂತ ಇದೇ ಏರಿಯಾದಲ್ಲಿ ಇದೇ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಅಂದು ನಮ್ಮ ಪಕ್ಷದ ಜೀವರಾಜ್ ಆಳ್ವಾರ್ ಅವರು ಈ ಎಲ್ಲ ಒಂದು ವಹಿಸಿಕೊಂಡು ಭಾಳ ಚೆನ್ನಾಗಿ ಮಾಡಿದರು. ಅವರಲ್ಲಿ ಕಲ್ತಿರುವ ನಾವುಗಳು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಲು ಮುಂದೆ ಬಂದಿದ್ದೀವಿ. ಇವತ್ತು ದಾವಣಗೆರೆ ಇದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ವದಿಗಿರಿ ರಮೇಶ್ ರವರು, ಎಸ್ ಟಿ ವಿಭಾಗದ ರಾಜ್ಯ ಅಧ್ಯಕ್ಷರು ರಮೇಶ್ ರವರು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ. ಅವ್ರಿಗೆ ಎಲ್ಲ ರೀತಿಯ ಸಾಥನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮದ ಬೃಹತ್ ಪ್ರಚಾರವನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈ ಒಂದು ಕರೆಗೆ ಈ ರಾಜ್ಯದ ಸುಮಾರು ಜನತೆ, ಎಲ್ಲ ಸಮಾಜದವರು ಭಾಗವಹಿಸುವ ನಿರ್ದೇಶನ ಇದೆ. ಸರ್, ಈ ಒಂದು ಪೂರ್ವಸಭೆಗೆ ಜನಗಳ ಸಂಘಟನೆ ಹೇಗೆ ನಡೀತಾ ಇದೆ ಕೆಲಸ? ಇದು ಪೂರ್ವಭಾವಿಯಾಗಿ ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲಿ ಪ್ರೆಸ್ಮೀಟ್ಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರು. ಅದೇ ರೀತಿ ಅವರ ಜನಸಂಖ್ಯೆ ಆಧಾರವಾಗಿ ಎಷ್ಟೆಷ್ಟು ಜನ ಬರಬೇಕು ಅನ್ನೋದನ್ನು ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಜಿಲ್ಲೆಯಿಂದ ಕನಿಷ್ಠ ಒಂದು 150 ಬಸ್ಗಳನ್ನು ತೊಗೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಸರ್, ನಮ್ಮ ವಿವರಿಸಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯೂಟ್ಯೂಬ್ ಚಾನಲ್ನಲ್ಲಿ ಏನಿದು ಶಾ ಬ್ಲೂ ಹಾರ್ಟ್ ಅನ್ನೋದು ಒಂದು ಚಾನಲ್ ಇದೆ. ಇದು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಇದೊಂದು ಸಾಮಾಜಿಕವಾದಂಥ ಕೆಲಸಗಳಲ್ಲಿ ತಮ್ಮನ್ನು ತೊಡಸ್ಕೊಂಡ್ಬಿಟ್ಟು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಈ ಬರ್ತಕ್ಕಂಥ ರಂಜಾನ್ ತಿಂಗಳದ ಶುಭಾಶಯಗಳನ್ನು ಹಾರೈಸುತ್ತಾ ಈ ಒಂದು ಚಾನಲ್ಗೆ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಈ ಚಾನಲ್ಗೆ ಅತಿ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಜನರು ಮಾಡಲಿ ಅಂತ ನಾನು ಇವತ್ತು ವಿನಂತಿಸ್ತೇನೆ ಜನರಲ್ಲಿ. ಓಕೆ, ಥ್ಯಾಂಕ್ ಯು. ಇದೀಗ ಟಿ ಅಸ್ಗರ್ ಸರ್ ಹೇಳಿದಂಥ ಮಾತುಗಳು ನಾವು ಕೇಳಿದ್ವಿ. ಅದೇ ರೀತಿ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾದಂಥ ಬುಲ್ಸಾಗರ್ ಬಾಬು ಸರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಈ ಒಂದು ಪೂರ್ವಭಾವಿ ಸಭೆ, ಇದ್ರ ಬಗ್ಗೆ ಎಲ್ಲರೂ ತಮ್ಮ ಅನಿಸಿಕೆಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಚನ್ನಗಿರಿ ಆ ಒಂದು ವಿಭಾಗದಲ್ಲಿ ಏನು ಅನಿಸಿಕೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತು ಚನ್ನಗಿರಿ ತಾಲೂಕಿಂದ ಇಡೀ ರಾಜ್ಯ ಮಟ್ಟಕ್ಕೆ ಎಸ್ ಟಿ ವಿಭಾಗದ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ವದಿಗೆರೆ ರಮೇಶಣ್ಣನವರಿಗೆ. ಆ ಕಾರಣಕ್ಕೆ ನೆಕ್ಸ್ಟು ಕಳೆದ ಬಾರಿ ಅವರು 30,000 ಓಟ್ ತೊಗೊಂಡು ಸೋತಿದ್ದಾರೆ. ಈ ಬಾರಿ ಅವರು ಗೆಲುವು ನಿಶ್ಚಿತ ಅಂತ ಹೇಳ್ತಾ ಜನ ಮುಂಚೂಣಿಯಲ್ಲಿದ್ದಾರೆ. ಹಾಗಾಗಿ ಚನ್ನಗಿರಿ ತಾಲೂಕಿಂದ ನಾವು ಸತತ ಪ್ರಯತ್ನಪಟ್ಟು 200 ಬಸ್ಗಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಆ ನಿರೀಕ್ಷೆಯನ್ನು ಜನ ಇವತ್ತು ನಮಗೆ ನೆರವೇರಿಸ್ಕೊಡಿಸ್ತಾರೆ ಅಂತ ಹೇಳ್ತಾ. ಅದೇ ರೀತಿ ಇದೀಗ ಹೇಳಿದಂಥ ಮಾತುಗಳು ಬುಲ್ಸಾಗರ್ ಸರ್ ಅವರು ಹೇಳಿದಂಥ ಮಾತುಗಳು ಕೇಳಿದ್ವಿ. ಅದೇ ರೀತಿ ಮತ್ತೊಬ್ಬರು ಮುಖಂಡರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಯು ಎಂ ಮನ್ಸೂರ್ ಅಲಿ ಇವರು ಅಲ್ಪಸಂಖ್ಯಾತರ ಅಧ್ಯಕ್ಷರು, ಇವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಅಲ್ಪಸಂಖ್ಯಾತರು ಇದರೊಳಗೆ ಯಾವ ರೀತಿಯ ಒಂದು ಸ್ಪರ್ಧೆ ಅಥವಾ ಹೇಗೆ ಹೋರಾಟ ನಡೀತಾ ಇದೆ ಈ ಒಂದು ಪೂರ್ವಸಭೆಗೆ? ಸರ್, ಬರುವ 1ನೇ ತಾರೀಕಿಗೆ ಏನು ವಾಲ್ಮೀಕಿ ಸಮಾವೇಶ ನಡೀತಾ ಇದೆ, ಇದು ಕೇವಲ ವಾಲ್ಮೀಕಿ ಸಮಾವೇಶ ಟ್ಯಾಗ್ಲೈನು, ಆದರೆ ಸರ್ವ ಧರ್ಮ ಜನಾಂಗದಿಂದ ಈ ಸಮಾವೇಶ ನಡೀತಾ ಇದೆ. ಆದ್ದರಿಂದ ಇಡೀ ಜಿಲ್ಲೆಯಾದಂಥ ನಮ್ಮ ಅಲ್ಪಸಂಖ್ಯಾತರ ಘಟಕ ವತಿಯಿಂದ ಎಲ್ಲರೂ ಈ ಸಮಾವೇಶಕ್ಕೆ ಬಂದು ಹೆಚ್ಚಿನ ಸಂಖ್ಯೆಯಿಂದ ಬಂದು ಈ ಸಮಾವೇಶವನ್ನು ಯಶಸ್ವಿಯಾಗಿ ಗೊಳಿಸ್ತಾರಂತ ಮಾತು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆಗೆ ಕೆ ಎ ಪಾಪಣ ಸರ್ ಇದ್ದಾರೆ, ಬನ್ನಿ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ಈ ಒಂದು ಸಮಾವೇಶ ಬಗ್ಗೆ ನೀವು ಹೇಳಲಿಕ್ಕೆ ಏನು ಇಷ್ಟಪಡ್ತೀರಾ ಸರ್? ಈ ಒಂದು ಸಮಾವೇಶ ದಶದಿಕ್ಕಿಗಳಿಂದ ಜೆ ಡಿ ಎಸ್ ಕಡೆಗೆ ನಾಯಕರ ನಡಿಗೆ ಅನ್ನೋ ಒಂದು ಸಮಾವೇಶ ದೇವೇಗೌಡ. ಶ್ರೀ ವಾಲ್ಮೀಕಿ ಜನೋತ್ಸವ ಸಮಾವೇಶಕ್ಕೆ, ಶ್ರೀ ಮಹರ್ಷಿ ವಾಲ್ಮೀಕಿ ಜನೋತ್ಸವ ಸಮಾವೇಶಕ್ಕೆ, ಜನತಾದಳದ ಸಮಾವೇಶಕ್ಕೆ, ಎಸ್ ಡಿ ದೇವೇಗೌಡರಿಗೆ, ಎಸ್ ಡಿ ಕುಮಾರಸ್ವಾಮಿ ಅವರಿಗೆ, ಜನತಾದಳದ ಹೋರಾಟಕ್ಕೆ. ಥ್ಯಾಂಕ್ ಯು. ಇದೀಗ ನೀವು ನೋಡ್ತಾ ಇದ್ದೀರಾ
ಇದೆ ದಾವಣಗೆರೆಯಲ್ಲಿ ನಡೆದಂತಹ ಈ ಒಂದು ಬಾವಿಪಡುವ ಸಿದ್ಧತೆ ಇದೆ ಬಗ್ಗೆ ಇದೀಗ ನೀವು ನೋಡಿದ್ರಿ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನು ಹಲವಾರು ವಿಡಿಯೋಗಳಿಗೆ ಪ್ಲೀಸ್ ವಾಚ್ ದ ಶಾಪ್ ಬ್ಲ್ಯೂ ಹಾಟ್ ಯುವ ಯೂಟ್ಯೂಬ್ ಚಾನಲ್ ಇನ್ ದಾವಣಗೆರೆ.